ನೀವು ರುದ್ರವನ್ನು ಹೇಳಿದಿರೋ ಅಥವಾ ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡಿದಿರೋ ಅಥವಾ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಿರೋ ಅದರ ರಹಸ್ಯವನ್ನು ತಿಳ್ಕೋಬೇಕು ಅಂತ. ಸುಮ್ಮನೆ ಉದಾಹರಣೆಗೆ, ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಸನ್ವನೇ ಬಾಹುಭ್ಯಾಂ ಉದತೇ ನಮಃ ಅನ್ನುವುದು ಮೊಟ್ಟ ಮೊದಲನೆಯ ಮಂತ್ರ ರುದ್ರದಲ್ಲಿ. ಏನದರ ಅರ್ಥ? ನಿಮಗೆ ಅರ್ಥವೇ ಗೊತ್ತಿಲ್ಲದೆ ನಮಸ್ತೆ ರುದ್ರಮನ್ಯವೂತ ಅಂದ್ಬಿಟ್ರೆ ಅರ್ಥ ಏನು? ಯಾವೊಂದು ಸಾವಿರ ಸಲ ಹೇಳ್ತೆ, ಅಯ್ಯ ರುದ್ರ ನಿನ್ನ ಕೋಪಕ್ಕೆ ನಮಸ್ಕಾರ ಅಂತ. ಎಲ್ಲ ಬಿಟ್ಟು ಪ್ರಪ್ರಥಮವಾಗಿ ನಿನ್ನ ಕೋಪಕ್ಕೆ ನಮಸ್ಕಾರ ಅಂತ ಯಾತಕ್ಕೆ ಆ ಋಷಿ ಹೇಳ್ತಾ ಇದ್ದಾನೆ? ಅತ್ತನೇ ತಿಳ್ಕೋಬೇಕಾದ ನಾವು ರುದ್ರನ ಕೋಪಕ್ಕೋ ರುದ್ರನ ಬಾಣಕ್ಕೋ ರುದ್ರನ ಧನುಸ್ಸಿಗೋ ರುದ್ರನ ಬಾಹುವಿಗೋ ನಮಸ್ಕಾರ ಅಂತ ಹೇಳ್ತಾ ಇರತಕ್ಕಂಥ ರುದ್ರದ ಮೊಟ್ಟ ಮೊದಲನೆಯ ಮಂತ್ರದ ರಹಸ್ಯ ನಮಗೆ ಗೊತ್ತಾಗದೆ ನೀವು ರುದ್ರವನ್ನು ಲಕ್ಷದಲ್ಲಿ ಹೇಳಿದ್ರೇನ್ರಿ ಬಂತು? ರುದ್ರನ ರೌದ್ರಾಕಾರದ ಸಿಟ್ಟು ಯಾಕೆ ಬಂತು? ನೀವು ಅದಕ್ಕೆ ನಮಸ್ಕಾರ ಮಾಡಿದರೆ ರುದ್ರನಿಗೆ ಸಿಟ್ಟು ಬರದಂತೆ ನೀವು ಬದುಕಬೇಕು ಅಂತ ರಹಸ್ಯ ತಿಳ್ಕೊಳ್ಳದೆ ನೀವು ಬರೀ ಬಾಹ್ಯವಾಗಿ ಪೂಜೆ ಪುನಸ್ಕಾರ ಬೇಕು, ಅದಿಲ್ಲದೆ ಇಲ್ಲ. ವಿದ್ಯಾಂಚ ವಿದ್ಯಾಂಚ ಯಸ್ತದ್ವೇದೋ ಅಯಂ ಸಹ, ಅವಿದ್ಯೆ ಹಾಗೂ ವಿದ್ಯೆ ಎರಡೂ ಬೇಕಪ್ಪ, ಎರಡನ್ನೂ ತಿಳ್ಕೋಬೇಕು ಅಂತ. ನೀವು ಅದು ಎಷ್ಟು ಪ್ರಧಾನವೋ ಅದರ ಹಿಂದಿರತಕ್ಕ ತತ್ವವೂ ಅಷ್ಟೇ ಪ್ರಧಾನ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಇಡೀ ಪ್ರಪಂಚವೇ ತಲೆ ಬಗ್ಗಿಸಿದೆ ಅನ್ನೋದಕ್ಕೆ ಕಾರಣ ಬೇಕಲ್ಲ, ನೀವು ಆ ಕಾರಣ ತಿಳ್ಕೊಬೇಕಲ್ಲ. ಆ ಕಾರಣ ನೀವು ತಿಳ್ಕೊಂಡ್ರೆ ತಾನೇ ನೀವು ತಲೆ ಬಗ್ಗಿಸೋದು ಅಥವಾ ನಾವು ಎಂಥ ದೊಡ್ಡ ಪರಂಪರೆಗೆ ಸೇರಿದ್ದೇವೆ ಅಂತ ಗೊತ್ತಾಗೋದು. ಈಶ್ವರ ಹೇಳತಕ್ಕಂಥದ್ದು ರಹಸ್ಯಾನಿ ನಾಮಾನಿ, ಅಯ್ಯ ನನ್ನ ಒಂದೊಂದು ಹೆಸರಿನ ಹಿಂದೆಯೂ ರಹಸ್ಯ ಇದೆ. ಈಗ ಶಂಕರ ಭಗವತ್ಪಾದಾಚಾರ್ಯ ಶಂಕರ ಅನ್ನತಕ್ಕಂಥ ಹೆಸರಿನ ಹಿಂದೆ ಒಂದು ರಹಸ್ಯ, ಶ್ರೀವಾತ ಶ್ರೀಮಹಾರಾಜ್ಞೆ ಶ್ರೀವತ್ ಸಿಂಹಾಸನೇಶ್ವರಿ ಅನ್ನುವ ಒಂದು ಸಾಲಿನಲ್ಲಿ ಸೃಷ್ಟಿಸ್ಥಿತಿ ಲಯಗಳನ್ನೆಲ್ಲ ತುಂಬಿದ್ದಾರೆ ಆ ದೇವತೆಗಳು, ವಶಿನ್ಯಾದಿ ದೇವತೆಗಳು. ಶ್ರೀಮಾತ ಅಂದರೆ ಸೃಷ್ಟಿ, ಮಹಾರಾಜ್ಞಿ ಅಂದರೆ ಪಾಲನೆ, ಸಿಂಹಾಸನ ಅಂದರೆ ಲಯ. ಸೃಷ್ಟಿಸ್ಥಿತಿ ಲಯಗಳನ್ನೆಲ್ಲ ತುಂಬಿದಂಥ ಶ್ಲೋಕ ಅದು. ಆ ಕೊನೆಯ ಭಾವಚಿತ್ರದಲ್ಲಿ ಶ್ರೀ ಶ್ರೀ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳಿದ್ದಾರೆ. ಅವರು ಶೃಂಗಗಿರಿಯ ಶಾರದಾಂಬೆಯ ಮುಂದೆ ಕುಳಿತು ತಪಸ್ಸು ಮಾಡಿದರು. ಯಾತಕ್ಕೆ? ಭಗವತ್ಪಾದರು ಹುಟ್ಟಿದ್ದು ಯಾವ ದಿವಸ ಅಂತ ಗೊತ್ತಿಲ್ಲ, ದಾಖಲಾತಿ ಇಲ್ಲ ಅದಕ್ಕೆ. ಅವರ ಕಾಲದ ತನಕ ನಾವು ಏನು ಜಯಂತಿ ಅಂತ ಮಾಡ್ತಾ ಇದ್ದೀವಿ ಅದನ್ನು ಮಾಡ್ತಾ ಇರಲಿಲ್ಲ. ಅವರಿಗೆ ಅವರನ್ನು ಶಿಷ್ಯರೆಲ್ಲ ಕೇಳ್ತಾ ಇದ್ದರು, ಭಕ್ತರೆಲ್ಲ ಕೇಳ್ತಾ ಇದ್ದರು, ನಮ್ಮ ಭಗವತ್ಪಾದರು ಹುಟ್ಟಿದ್ದು ಯಾವಾಗ? ಪಾಪ ಅವ್ರಿಗೂ ಉತ್ತರ ಹೇಳಿಕ್ಕೆ ಕೂತಿರಲಿಲ್ಲ, ಯಾಕೆಂದರೆ ಮಾಧವೀಯದಲ್ಲಿಲ್ಲ ಅದು, ಇಂಥ ದಿವಸ ಹುಟ್ಟಿದ್ದಾರೆ ಅಂತ ದಾಖಲಾತಿ ಇಲ್ಲ. ಅವರು ತೀರ್ಮಾನ ಮಾಡಿದರು ಭಗವತ್ಪಾದರ ಹುಟ್ಟು ಇಂಥ ದಿವಸ ಅಂತ ಗೊತ್ತಾಗಬೇಕಾಗಿದ್ದರೆ ಅದನ್ನು ಭಗವತ್ಪಾದರೇ ಹೇಳಬೇಕು, ನನಗೆ ಭಗವತ್ಪಾದರೇ ಹೇಳಬೇಕಾಗಿದ್ದರೆ ಶಾರದಾಂಬೆಯೇ ಹೇಳಬೇಕು. ಭಗವತ್ಪಾದರು ಇಂದು ಹುಟ್ಟಿದ್ದಾರೆ ಅನ್ನುವುದನ್ನು ನೀನು ನನಗೆ ಹೇಳುವ ತನಕ ನಾನು ಹೇಳಲ್ಲ ಅಂತ ಮಹಾಸಂಕಲ್ಪವನ್ನು ಮಾಡಿ ಶಾರದಾಂಬೆಯ ಮುಂದೆ ಕೂತು. ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಮೂರು ದಿವಸ ಆಯಿತು, ಹೇಳಿದ ಅವರೆಲ್ಲ ಅಂತವ್ರೆ. ಕೊನೆಗೆ ಒಂದು ಉತ್ತರ ಬಂತು, ಭಾಳ ಸ್ವಾರಸ್ಯಕರವಾದ. ಅಯ್ಯ ಮಹಾಶಯ, ಮಹಾಪ್ರಸಿದ್ಧರಾಗಿರತಕ್ಕಂತಹವರ ಜನನ ದಿನಾಂಕ ಅವರ ಹೆಸರಿನಲ್ಲೇ ಇರುತ್ತೆ ಎಂದರು. ರಾಮ ಉದಾಹರಣೆಗೆ, ರಾಮ ಎಷ್ಟನೇ ಅವತಾರನ್ರಿ ಅಂದರೆ ರಾ ಮ, ಯಾರ ರಾ ಎರಡನೇ ಅಕ್ಷರ, ಮ ಐದನೇ ಅಕ್ಷರ, ಎರಡು ಸೇರಿದರೆ ಏಳು, ಸಪ್ತಮಾವತಾರ, ಅವರ ಹೆಸರಿನಲ್ಲೇ ಇರುತ್ತದು ಅಂದರು. ಹಾಗೆ ಭಗವತ್ಪಾದರ ಹುಟ್ಟಿದ ದಿವಸ ಅವರ ಹೆಸರಿನಲ್ಲಿಯೇ ಇದೆ ಎಂದರು. ಶಂಕರ ಶ ಎಷ್ಟನೇ ಅಕ್ಷರ ಇದು? ಯ ರ ಲ ವ ಶ ಎಷ್ಟೇ ಇದ್ದದು? ಐದನೇ. ಕ ಕವರ್ಗದಲ್ಲಿ ಎಷ್ಟನೇ ಅಕ್ಷರ ಅದು? ಒಂದನೇ ಅಕ್ಷರ. ರ ಎಷ್ಟನೇ ಅಕ್ಷರ ಅದು? ಯ ರ ಎರಡು. ಶ ಅಂದರೆ ಪಂಚಮಿ, ಕ ಅಂದರೆ ಶುಕ್ಲಪಕ್ಷ,
ಎರಡು ಅಂದರೆ ವೈಶಾಖ ಮಾಸ, ವೈಶಾಖ ಮಾಸದ ಶುಕ್ಲಪಕ್ಷದ ಪಂಚಮಿ. ಭಗವತ್ಪಾದರ ಜನ್ಮ ದಿನಾಂಕ ಅವರ ಹೆಸರಿನಲ್ಲಿಯೇ ಇದೆ ಅಂತ ಶೃಂಗೇರಿ ಶಾರದೆ ಶ್ರೀ ಶ್ರೀ ಶಿವಾಭಿನವನ್ ನೃಸಿಂಹಭಾರತಿ ಮಹಾಸ್ವಾಮಿಗಳಿಗೆ ದರ್ಶನ ಕೊಟ್ಟ ದಿವಸ ಇವತ್ತು. ಅಂದಿನಿಂದ, ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನು, ಅಂದಿನಿಂದ ಭಾರತದಲ್ಲಿ ಶಂಕರ ಜಯಂತಿ ಅಂದರೆ ಈ ಹೊತ್ತು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ, ಅದನ್ನು ನೀವು ಮಾಡ್ತಾ ಇದ್ದೀರಿ. ಶ್ರೀ ಶ್ರೀ ಶಿವಾಭಿನವನ್ ನೃಸಿಂಹಭಾರತಿ ಮಹಾಸ್ವಾಮಿಗಳು ಅವರು ಎಷ್ಟು ದೊಡ್ಡವರು ಅಂದರೆ, ಎಷ್ಟು ಮಹಾತ್ಮರು ಅಂದರೆ, ನೀವು ಏನು ಚಾಮರಾಜಪೇಟೆಯಲ್ಲಿ ಶಂಕರ ಮಠ ನೋಡ್ತಾ ಇದ್ದೀರಿ ಇವತ್ತು, ಅದನ್ನು ಅವರು ಕಟ್ಟಿಸಿದ್ದು. ಕಾಲಟಿಯಲ್ಲಿ ನೀವು ಈ ದಿವಸ ಹೋಗಿ ಶಂಕರ ಮಠ ಏನು ನೋಡ್ತೀರಿ ನೋಡ್ಲಿಕ್ಕೆ ಸಹ, ಅದು ಅವರು ಕಟ್ಟಿಸಿದ್ದು. ಆ ಕಾಲಟಿಯಲ್ಲಿ ಆರ್ಯಾಂಬೆ ಇಂಥ ಜಾಗದಲ್ಲಿದ್ದರು ಅನ್ನುವುದನ್ನು ಅವರು ಕಟ್ಟಿಸಿತ್ತು. ಇಂದಿಗೂ ಅಲ್ಲಿ ಸದಾ ಸುಮಾರು 1200 ವರ್ಷಗಳಿಂದ ಒಂದು ದೀಪ ಬೆಳಗುತ್ತಾ ಇದೆ, ನೀವು ಹೋಗಿ ನೋಡಬೇಕು ಅದನ್ನೇನದು. ಭಗವತ್ಪಾದರ ಜನ್ಮ ದಿನಾಂಕವನ್ನು ಘೋಷಿಸಿದ್ದು ಶಾರದಾಮತ್ ಶೃಂಗೇರಿಯ ಶಾರದೆ. ಅದನ್ನು ನಮಗೆ ಕೊಟ್ಟಿದ್ದು ಶ್ರೀ ಶ್ರೀ ಶಿವಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳು. ನಿಮಗೆ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಎಷ್ಟು ಎತ್ತರದಲ್ಲಿ ಬದುಕಿದ್ರು ಅಂದರೆ, ರಾಷ್ಟ್ರಪತಿಗಳು ಅವರ ದರ್ಶನಕ್ಕೆ ಬಂದರೂ ಬಂದಿರಲಿ ಬಿಡಿ ನಿಂತಿದ್ದರು, ನೋಡೋಕೆ ಎತ್ತಿರಲಿಲ್ಲ ಅವರು. ಮಹಾನ್ ಅವಧೂತರಾಗಿದ್ದವರು, ದಿವಸಗಳು ನಿರಾಹಾರದಲ್ಲಿ ತಪಸ್ಸು ಮಾಡ್ತಾ ಇದ್ದಂಥವ್ರು. ಬರೀಯವರು 100 ಜನ ಬಂದು ಹೀಗೆ ಕೂತಿದ್ರೆ ಅವರು ಒಂದ್ಸಲ ಹೀಗೆ ನೋಡಿದರೆ ನಿಮ್ಮ ಮನಸ್ಸುಗಳಲ್ಲಿ ಯಾವ ಯಾವ ಸಂದೇಹಗಳಿತ್ತೋ ಅದಕ್ಕೆಲ್ಲ ಉತ್ತರ ಸಿಕ್ಬಿಡ್ತಾ ಇತ್ತು, ಮಾತಾಡಲೇಬೇಕಾಗಿರಲಿಲ್ಲ. ಅಂಥ ಮಹಾನ್ ಅವಧೂತರು, ಅಂತಹ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಗುರುಗಳು ಯಾರಪ್ಪ ಅಂದರೆ, ಇವರು ಶ್ರೀ ಶ್ರೀ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳು.